ನಮಸ್ಕಾರ ಎಲ್ಲರಿಗೂ. ನಾನು ಡಾಕ್ಟರ್ ಗಿರಿಜಾ, ಸೀನಿಯರ್ ಡೆಂಟಲ್ ಸರ್ಜನ್, ಪಾರ್ಥ ಡೆಂಟಲ್ ಕ್ಲಿನಿಕ್, ದಾಸರಳ್ಳಿ ಬ್ರಾಂಚ್, ಬ್ಯಾಂಗ್ಳೂರ್. ಇವತ್ತು ನಾನು ಎಜುಕೇಷನಲ್ ವಿಡಿಯೋದಲ್ಲಿ ಮಾತಾಡಬೇಕು ಅಂದ್ಕೊಂಡಿರೋದು ಅಲೈನಸ್ ಬಗ್ಗೆ. ತುಂಬ ಜನಕ್ಕೆ ಅಲೈನಸ್ ಅಂದ್ರೇ ಏನು ಅಂತ ಗೊತ್ತಿರಲ್ಲ. ಆಮೇಲೆ ಯಾಕೆ ಮಾಡಿಸ್ಕೋಬೇಕು, ಯಾಕೆ ಅದು ಈ ತುಂಬ ಉಪಯೋಗ ಆಗುತ್ತೆ ಅಂತ ನಾನು ಇವತ್ತು ತಿಳಿಸ್ಕೊಡ್ತೀನಿ. ಎಷ್ಟೊಂದು ಜನ ಮಕ್ಕಳಿಗೆ ಹಲ್ಲು ಸೊಟ್ಟಂಬಟ್ಟ ಇರುತ್ತೆ, ಕ್ರಿಕೆಟ್ ಇರುತ್ತೆ, ಮಾಲ ಅಲೈನ್ಡ್ ಇರುತ್ತೆ, ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತಿರಲ್ಲ. ಕ್ರಿಕೆಟ್ ಮಾಲ ಅಲೈನ್ಡ್ ಅಂದರೆ ಉಬ್ಬಿರ್ಬೋದು ಅಥವಾ ಸೊಟ್ಟಂಬಟ್ಟ ಇರ್ಬೋದು, ಗ್ಯಾಪ್ ಇರ್ಬೋದು, ಆ ಥರ ಇದ್ದಿರುತ್ತೆ. ಆಮೇಲೆ ಅದು ಏನಾಗುತ್ತೆ ಅಂದರೆ ಈ ಥರದ್ದು ನಾವು ಯೂಶ್ವಲಿ ಡಾಕ್ಟರ್ಸ್ ಹತ್ರ ಹೋದಾಗ ನಾವೇನಂತ ಕೇಳ್ತೀವಿ, ಕ್ಲಿಪ್ ಹಾಕಿಸ್ಬೇಕು ಇಲ್ಲ ಬ್ರೇಸಸ್ ಹಾಕಿಸ್ಬೇಕು ಅಂತ ಹೇಳ್ತೀವಿ. ಆದರೆ ಮಕ್ಕಳಿಗೆ ಏನು ಅನಿಸುತ್ತೆ ಅಂತಂದರೆ, ಆಮೇಲೆ ದೊಡ್ಡವ್ರಿಗೂ ಈಗ ಯಾಕೆ ಬ್ರೇಸಸ್ ಅಂದರೆ ಕೆನ್ನೆಗೆ ಇದಾಗುತ್ತೆ, ಹುಳುಕಲ್ಲ ಜಾಸ್ತಿ ಆಗ್ಬೋದು, ಯಾಕೆಂದರೆ ಕ್ಲೀನ್ ಮಾಡೋಕ್ಕಾಗಲ್ಲ, ಆಮೇಲೆ ಫಂಕ್ಷನ್ಸ್ ಅಟೆಂಡ್ ಮಾಡೋಕ್ಕಾಗಲ್ಲ, ಏನು ಬೇಕಾದರೂ ಅದನ್ನು ತಿನ್ನೋಕ್ಕಾಗಲ್ಲ, ಯಾವಾಗಲೂ ಬಾಯಲ್ಲಿರುತ್ತೆ, ಮಂತ್ಲಿ ವಿಸಿಟ್ಸ್ ಇರುತ್ತೆ ಡಾಕ್ಟ್ರ್ ಹತ್ರ, ಬಾಯ್ ಚೇಂಜ್ ಮಾಡಬೇಕು ಆ ಥರ ಅದೆಲ್ಲ ಇರುತ್ತೆ, ಆಮೇಲೆ ನೋಡೋಕ್ಕೆ ಚೆನ್ನಾಗಿ ಕಾಣಲ್ಲ ಅನ್ನೋದು ಒಂದು ಅಂಶ ಇರುತ್ತೆ. ಈಗ ಮೋಸ್ಟ್ ಅಡ್ವಾನ್ಸ್ ಟೆಕ್ನಾಲಜಿ ಅಂದರೆ ಅಲೈನರ್ಸ್, ಕ್ಲಿಯರ್ ಅಲೈನರ್ಸ್ ಈ ಥರ ಇರುತ್ತೆ. ಇದು ಆಲ್ಮೋಸ್ಟ್ ಇನ್ವಿಸಿಬಲ್ ಕಾಣುತ್ತಾ, ಇದು ಜೆಲ್ಲಿ ಥರ ಇರುತ್ತೆ, ಆಲ್ಮೋಸ್ಟ್ ಇನ್ವಿಸಿಬಲ್. ಇದನ್ನು ನಾವು ಮಾಡಿಸ್ಬೋದು. ಇದರಲ್ಲಿ ಏನೇನು ಅಡ್ವಾಂಟೇಜ್ ಅಂತ ಹೇಳ್ತೀನಿ. ಒಂದು, ಇದರಲ್ಲಿ ಫಾಸ್ಟಾಗುತ್ತೆ, ಆಮೇಲೆ ಅದರಲ್ಲಿ ಮೆಮೊರಿ ಇರುತ್ತೆ, ಸೊ ಫಾಸ್ಟಾಗುತ್ತೆ. ಆಮೇಲೆ ಎಲ್ಲ ಸೆಟ್ಸು ನಿಮಗೆ ಮುಂಚೆನೇ ಕೊಡೋದ್ರಿಂದ ನಿಮಗೆ ಮಂತ್ಲಿ ವಿಸಿಟ್ಸ್ ಕೂಡ ಇರಲ್ಲ. ಈಗ ಅಕಸ್ಮಾತ್ ಕ್ಲಿಪ್ ಟ್ರೀಟ್ಮೆಂಟ್ ಬ್ರೇಸಸ್ಸಲ್ಲಿ ನಿಮಗೆ ಒಂದೂವರೆ ವರ್ಷ ಎರಡು ವರ್ಷ ತೊಗೊಳ್ಳೋದಾದರೆ ಇದು 6-8 ತಿಂಗಳಲ್ಲಿ ಮುಗ್ದೋಗ್ಬಿಡುತ್ತೆ ಟ್ರೀಟ್ಮೆಂಟು. ಆಮೇಲೆ ಇದು ನೋಡೋಕ್ಕೂ ಕಾಣಲ್ಲ, ಸೊ ನೀವು ಕಾನ್ಫಿಡೆಂಟಾಗಿ ಹೋಗ್ಬೋದು, ಜನನ ಮೀಟ್ ಮಾಡ್ಬೋದು, ಫಂಕ್ಷನ್ಸು ಮೀಟಿಂಗ್ಸು ಎಲ್ಲ ಅಟೆಂಡ್ ಮಾಡ್ಬೋದು. ಆಮೇಲೆ ಇದು ಎಲ್ಲ ಒಂದೇ ಸಲ ಸಿಗೋದ್ರಿಂದ, ಸೆಟ್ಸು ಸಿಗೋದ್ರಿಂದ ನೀವು ಅಬ್ರಾಡ್ಗೆ ಹೋಗ್ಬೋದು ಇಲ್ಲ ಬೇರೆ ಯಾವುದೋ ಊರಲ್ಲಿದ್ದೀರಾ ಅಂದ್ರೂ ತೊಗೋಬೋದಾಗತ್ತೆ. ಆಮೇಲೆ ಫಂಕ್ಷನ್ಸ್ ಅಟೆಂಡ್ ಮಾಡ್ತೀವಿ, ಈಗ ಎಸ್ಪೆಷಲಿ ಗರ್ಲ್ಸ್ ಅಥವಾ ಬಾಯ್ಸ್ ಮದುವೆ ಇದೆ ಅಂತಂದರೆ ಆರಾಮಾಗೆ ಮದುವೆನೂ ಮಾಡ್ಕೋಬೋದು, ಆಮೇಲೆ ಫಂಕ್ಷನ್ಸ್ ಅಟೆಂಡ್ ಮಾಡ್ಬೋದು. ಯಾಕೆಂದರೆ ಇದು ಕ್ಲಿಯರ್ ಇರೋದ್ರಿಂದ ಕಾಣಿಸೋದಿಲ್ಲ, ಫಂಕ್ಷನ್ಸ್ ಫೋಟೋದಲ್ಲೂ ಕಾಣಲ್ಲ. ಆಮೇಲೆ ಇದು ತೆಗೆದು ಊಟ ಮಾಡೋದ್ರಿಂದ ತುಂಬ ಅನುಕೂಲವಾಗಿರುತ್ತೆ, ಏನು ಬೇಕಾದರೂ ತಿನ್ಬೋದು, ಆ ಫ್ಲೆಕ್ಸಿಬಿಲಿಟಿನೂ ಇರುತ್ತೆ. ಆಮೇಲೆ ಫಾಸ್ಟಾಗುತ್ತೆ.